ಸೆಪ್ಟೆಂಬರ್ ಒಂದು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಕರ್ತನು ಅವನಿಗೆ ನೀನು ಹೋಗು ಆ ಮನುಷ್ಯನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲಿಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದೇನೆ ಅಪೋಸ್ತರರ ಕೃತ್ಯಗಳು ಒಂಬತ್ತು ಹದಿನೈದು ತಂದೆಯಾದ ದೇವರು ಏಸುವನ್ನು ಆರಿಸಿಕೊಂಡಿದ್ದನ್ನು ನಾವು ನೋಡಿದಾಗ ನಾವು ಕೂಡ ಆತನಲ್ಲಿ ಒಂದಾಗುತ್ತೇವೆ ಮತ್ತು ತಂದೆಯಾದ ದೇವರ ಗುಣ ಲಕ್ಷಣಗಳು ಆತನಲ್ಲಿ ಪ್ರಕಟವಾಗುವುದರ ಪ್ರಯುಕ್ತ ನಾವು ಸಹ ಎಲ್ಲವನ್ನು ತ್ಯಜಿಸಿ ಆತನಲ್ಲಿ ಹಿಂಬಾಲಿಸುವವರಾಗಿದ್ದೇವೆ ದೇವರ ಯೋಜನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸೇವೆಯಲ್ಲಿರುವ ಪ್ರತಿಯೊಬ್ಬರಲ್ಲಿ ನಮ್ಮ ಸಹಾಯ ಹಸ್ತವನ್ನು ನೀಡಿ ಬೆಂಬಲಿಸುವವರಾಗಿರಬೇಕು ಈ ಭಾವನೆಯು ಅವರ ಮೇಲಿರುವ ವೈಯಕ್ತಿಕ ಆಕರ್ಷಣೆಯಾಗಲಿ ಅಥವಾ ಮೆಚ್ಚುಗೆಯಿಂದ ಆಗಿರಬಾರದು ಆದರೆ ಅವರು ಕರ್ತನಿಂದ ಆ ಯೋಗ್ಯವಾದ ಸೇವೆಯಲ್ಲಿ ಆರಿಸಲ್ಪಟ್ಟಿದ್ದಾರೆಂಬ ತಿಳುವಳಿಕೆಯನ್ನು ದೇವರೇ ನಮ್ಮ ಹೃದಯಗಳಲ್ಲಿ ಮೂಡಿಸಿದ ತಳಹದಿಯ ಆಧಾರದ ಮೇಲೆ ಅವರಿಗೆ ಸಹಾಯ ಮಾಡಿ ಬೆಂಬಲಿಸಬೇಕಾಗಿದೆ ಆಮೇನ್